ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೋಗಲ್ಲ ಅಂತ ಹೇಳ್ಕೊಳ್ಳೋ ಅಂಥ ವೀಡಿಯೋನೂ ಅಲ್ಲ ಈಗ ನಾನು ಮಾಡ್ತಾ ಇರೋದು ಆಯಿತಾ ಸೀರಿಯಸ್ ಆಗಿ ಒಂದು ವಿಚಾರ ಮಾತಾಡೋಕ್ಕೆ ಬಂದೆ ನಾನು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಮಧ್ಯದಲ್ಲೇ ಅರ್ಧಂಬರ್ಧ ವೀಡಿಯೋ ನೋಡಿಬಿಟ್ಟು ಈ ಅರ್ಧ ಬಾಳೆನ ತಿಂದ್ಬಿಟ್ಟು ಕೋತಿ ಹೋಗಿ ಮೇಕೆ ಮೂತಿ ಮೊಸರು ಮೊಸರು ತೊಗೊಂಡು ಮೇಕೆ ಮೂತಿ ಒರೆಸ್ತು ಅಂತಾರಲ್ಲ ಆ ಥರ ಗಲೀಜ್ ಕಮೆಂಟ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಆಮೇಲೆ ನಿಮಗೆ ಓದಾಯ್ತು ಏನು ಏನು ವಿಚಾರ ಅಂದ್ಬಿಟ್ಟು ವಿಚಾರಕ್ಕೆ ಬರ್ತೀನಿ ಮೂರು ದಿನದ ಹಿಂದೆ ನೆನ್ನೆಲ್ಲ ಮೂರು ದಿನದ ಹಿಂದೆ ಒಂದು ವೀಡಿಯೋ ನೋಡಿದೆ ಯಾವುದಪ್ಪ ವೀಡಿಯೋ ಅಂದರೆ ಒಬ್ರಿಗೊಬ್ರು ಕಾಲಿಡ್ಕೊಳ್ಳೋ ವಿಡಿಯೋ ಏನಿತ್ತು ಅದರಲ್ಲಿ ಅಂತಂದರೆ ಹೊಸಪೇಟೆಗೆ ಕಾಲ್ ಮಡಿಗೆ ಆಮೇಲಿದೆ ಇವರು ಅದಲ್ಲ ಅದಲ್ಲಿದೋ ಅನ್ಬಿಟ್ಟು ಇವರು ಒಂದು ಬೆಳಗ್ಗೆ ವೀಡಿಯೋ ಯಾರ ಬಗ್ಗೆ ಮಾತಾಡ್ತಾಯಿದ್ದೀನಿ ಈ ಕಡೆ ಅಪ್ಪು ಅವ್ರ ಫ್ಯಾನ್ಸು ಈ ಕಡೆ ಅವ್ರ ಫ್ಯಾನ್ಸು ಇಬ್ಬರು ಫ್ಯಾನ್ಸ್ ಮಧ್ಯೆ ಇರೋದು ಇನ್ನು ಯಾರ್ದು ಅಲ್ಲ ಹೇಳ್ತೀನಿ ಕೇಳಿ ನಿಜ ಇಲ್ಲಿ ತಪ್ಪಿಲ್ಲದೆ ಒಬ್ಬರು ಹೇಗ ಹೇಳಿ ತಿಂದರು ಇನ್ನೊಬ್ಬರು ಅವರಿಲ್ಲ ಇದ್ದಿದ್ದರೆ ಪಾಪ ಏನು ಹೇಳ್ತಿದ್ರು ಅದು ಗೊತ್ತಿಲ್ಲ ಇಲ್ದಿರೋ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು ಆ ಥರ ಸುಚುವೇಶನ ಕ್ರಿ ಕ್ರಿಯೇಟ್ ಮಾಡ್ಕೊಂಡ್ರಿ ಎಲ್ಲಾಗಿರೋದು ನೆನೆ ಆಗಿರೋದು ಹೊಸ್ಪೇಟೆ ಸರಿ ಒಂದು ವರ್ಗದ ಜನಕ್ಕೆ ಅಲ್ಲಿ ತುಂಬ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಮಂಡ್ಯದಲ್ಲಿ ನಮ್ಮ ಜಾಗದಲ್ಲಿ ಅವ್ರು ಕಂಡ್ರೆ ಈ ಲೆವೆಲ್ ಅರ್ಥ ಆಯ್ತಾ ಪುನೀತ್ ರಾಜ್ಕುಮಾರ್ ಅವ್ರಿಗೇನು ನಾವು ಮರ್ಯಾದೆ ಕೊಡೋಲ್ಲ ಅಂತಲ್ಲ ಅವರು ನಮ್ಮ ಕನ್ನಡದ ನಟರು ಆದರೆ ನೀವು ನಿನ್ನೆ ಹೊಸ್ಪೇಟೆಯಲ್ಲಿ ಮಾಡಿರುವಂಥ ಕೆಲಸ ಸರಿಯಪ್ಪ ನೀವು ಫ್ಯಾನ್ಸ್ ಫ್ಯಾನ್ಸ್ ಹೊಡೆದಾಡ್ಕೊತಿದ್ರೀ ತಾನೆ ಫ್ಯಾನ್ಸ್ ಫ್ಯಾನ್ಸು ದಮ್ಮಿದವನು ಅವ್ನು ಇವನು ಹೊಡೀರಿ ಅವ್ನು ಅವ್ನು ಹೊಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನೀವು ಫ್ಯಾನ್ಸ್ ಫಾರ್ನ ತಗೊಬಂದ್ಬಿಟ್ಟು ಅಲ್ಲಿ ಏನೂ ಗೊತ್ತಿಲ್ಲದೆ ಒಂದು ಈಗ ಚಿತ್ರದ ಪ್ರಚಾರಕ್ಕೆ ಬಂದಿರೋ ಈಗ ನಟರ ಮೇಲೆ ನೀವು ಚಪ್ಪಲಿ ಎಸಿದ್ರೆ ರೀ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಬೇರೆ ರಾಜ್ಯದವ್ರಿಗೆ ಕೊಡ್ತಾರೋ ಮೆಸೇಜ್ ಏನು ಗೊತ್ತಾ ನಮ್ಮಲ್ಲೇ ಸರಿ ಇಲ್ಲ ನಮ್ಮದೇ ಡಬ್ ಒಂದು ಉಳುಕಿರೋವಂಥ ಚಿತ್ರರಂಗ ಇಲ್ಲ ಉಳುಕಿರೋಂಥ ಜನಗಳು ಒಬ್ಬರು ಒಬ್ಬಾಗ ಆಗೋಲ್ಲ ನಾನು ಎಲ್ಲೂ ನೋಡಿಲ್ಲಪ್ಪ ಇಂಥ ವರ್ಷ ಜನಗಳ ನಾನು ಲೈಫಲ್ಲಿ ನಾನು ಎಲ್ಲೂ ನೋಡಿಲ್ಲ ನಾನು ಹಾಂ ಏನು ಬಂದು ಏನಾಗಿದೆ ಆಗ ನೋಡಿದ್ರೆ ಆರು ತಿಂಗಳ ಹಿಂದೆಗಡೆ ಅದೇನೋ ಒಂದು ವಿಚಾರ ಎತ್ಕೊಂಡ್ರೆ ಅದನ್ನ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಇದು ಮಾಡಿಬಿಟ್ರಿ ಅಲ್ಲ ಈ ಹಂಗಾದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅನ್ಕೊಂಡಿದ್ರಿ ನೀವು ಅಭಿಮಾನಿಗಳು ಅಭಿಮಾನಿಗಳು ಆದಂತ ಕಾರಣ ಇಬ್ರು ನಟರಲ್ಲ ಅವ್ರ ಪಾಡೋರು ಸಂಭಾವನೆ ತಗೋತಾರೆ ನಟನೆ ಮಾಡ್ತಾರೆ ಚಿತ್ರನ ಬಿಡುಗಡೆ ಮಾಡ್ತಾರೆ ಎಷ್ಟೋ ಒಂದು ಸಂಭ್ರಮ ಮಾಡ್ತಾರೆ ಮನೆಗೆ ಹೋಯ್ತಾರೆ ಇನ್ನೊಂದು ಚಿತ್ರ ಮಾಡ್ತಾರೆ ಅವರಿಂದ ಒಂದು ನೂರು ನೂರೈದು ಜನ ಹೊಟ್ಟೆ ಊಟ ಮಾಡ್ತಾರೆ ಒಂದು ಫಿಲಮ್ ನೂರು ಸಾವಿರಾರು ಜನ ಊಟ ಮಾಡೋಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೈತೆ ಎಷ್ಟೋ ಜನ ಕೆಲಸ ಸಿಗ್ತದೆ ಅವರಿಂದಾಗಿ ಆಯಿತಾ ಅವರೆಲ್ಲ ಕೂತ್ಕೊಂಡು ಪಾಪ ಕಷ್ಟಪಡ್ಕೊಂಡು ಏನೋ ಮಾಡ್ತಾ ಇರ್ತಾರೆ ಒಂದು ಕೈಲ ಏನೋ ಮಾಡ್ತಾ ಇರ್ತಾರೆ ಈ ಪುನೀತ್ ರಾಜ್ಕುಮಾರ್ ಅವರು ಇನ್ ಇದು ಇದೆಲ್ಲ ಮಾಡ್ತಿದ್ರು ಅಂತ ಯಾರು ಗೊತ್ತು ನಮಗೆಲ್ಲ ಆಮೇಲೆ ತಾನೆ ಗೊತ್ತಾಗಿದ್ದು ಈಗ ದರ್ಶನ್ ಹೆಲ್ಪ್ ಎಲ್ ನಿಮ್ಮ ಕೈಲಿ ಮಾಡೋಕಾಯ್ತದ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ತಾರೆ ಹೆಲ್ಪ್ ಕೊಡೋ ನಿಮ್ಮ ಕೈ ಮಾಡೋಕೈತ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂತ ಯೋಗ್ಯತೆ ಇಲ್ಲ ಮೇಲೆ ಇನ್ನೊಬ್ಬರ ಬಗ್ಗೆ ಏನು ಮಾತಾಡೋ ಯೋಗ್ಯತೆನು ನಿಮಗಿಲ್ಲ ಅರ್ಥ ಆಯಿತಾ ನೀವು ಚಪ್ಪಲಿ ತಗೊಂಡು ಅವ್ರ ಮೇಲೆ ಎಸ್ತಿರೋದು ಏನು ಅವಮಾನ ಅಂತ ಏನು ದರ್ಶನವ್ರು ಅಂದ್ಕೊಂಡಿಲ್ಲ ಆಯಿತಾ ಇಂಥ ಚೇರ್ ಎಳೆದ್ಬಿಟ್ಟಿರೋ ಕೆಲಸಗಳನ್ನ ತುಂಬ ನೋಡ್ಬಿಟ್ಟವ್ರು ದರ್ಶನ್ ಅವರು ಅವರು ಚಿತ್ರರಂಗಕ್ಕೆ ಬಂದಾಗ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಚಿತ್ರರಂಗಕ್ಕೆ ಬಂದಾಗ ಕೂಕೊಳು ಚೇರ್ನೇ ಓದ್ಬಿಟ್ರಂತೆ ಅಂಥ ಕಷ್ಟ ನೋಡ್ಕೊ ಬಂದಿರೋ ವ್ಯಕ್ತಿ ಮೇಲೆ ಚಪ್ಪಲಿ ಜಾಸ್ತಿ ನಿಮಗೆ ಹೊಟ್ಟೆಗೆ ನೀವು ನಿಜವಾಗ್ಲೂ ಪೌಷ್ಟಿಕ ಆಹಾರನೇ ತಿನ್ನೋದು ನೀವು ಸೀರಿಯಸ್ಸಾಗಿ ನೀವು ಅನ್ನ ತಿನ್ನಲ್ಲ ಪೌಷ್ಟಿಕ ಆಹಾರ ತಿಂತೀರ ನೀವೆಲ್ಲ ನಿಮ್ಮ ಜನ್ಮಕ್ಕೆ ರೀ ಅಲ್ಲ ಆ ಹಬ್ಬ ತೀರೋಗಿ ಒಂದು ವರ್ಷದ ಮೇಲೆ ಆಯಿತು ಅವ್ರು ಬದುಕಿದ್ರೆ ನಿಮಗೆ ಈ ನಿಮ್ಮನ್ನೆಲ್ಲ ಅಭಿಮಾನಿಗಳು ಅಂತ ಕರೀತಿದ್ರು ಅವರು ಅವ್ರಿಗಿರೋ ಒಳ್ಳೆ ಗುಣದಲ್ಲಿ ಹತ್ತು ಪರ್ಸೆಂಟ್ ಇಲ್ಲ ನಿಮ್ಮೊಳಗೆ ನೀವು ಮಾಡ್ತಾ ಇರೋ ಹತ್ತು ಜನ ಮಾಡ್ತಾ ಇರೋ ಕೆಲಸಕ್ಕೆ ಅವ್ರ ಅಭಿಮಾನಿ ಕೊಟ್ಟೆ ಅಂತಾರೆ ಅಭಿಮಾನಿಗಳಿಗೂ ಹೆಸರು ಆಯ್ತಾಯ್ತು ಇಲ್ಲಿ ಇನ್ನೊಂದು ಮಿಸ್ಟೇಕ್ ಏನು ಅಂತಂದರೆ ಈಗ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಇಷ್ಟೆಲ್ಲ ಇದೆ ದೊಡ್ಡ ಇರೋ ನಮ್ಮ ಶಿವಣ್ಣವರು ಮತ್ತು ಬೇರೆ ಎಲ್ಲ ಯಾರೇ ಆಗಿರ್ಬೋದು ಒಂಚೂರು ಬಂದು ಹಿಂಗೆಲ್ಲ ಮಾಡಬೇಡಿ ನೀವು ಮಾಡಿದ ತಪ್ಪಾಯ್ತು ಅಂದ್ಬಿಟ್ಟು ಅವ್ರು ಸಾರಿಗೆ ಕೇಳೋದು ಬೇಡ ಅಭಿಮಾನಿಗಳು ಬುದ್ಧಿ ಹೇಳ್ಬೋದಾಗಿತ್ತಲ್ಲ ಮಾಡ್ತಾ ಇಲ್ಲ ಇಲ್ಲಿ ಹೆಂಗ್ತದೆ ಅಂದರೆ ಅಕಸ್ಮಾತ್ ಈಗ ಚಪ್ಪಲಿ ಚಪ್ಪಲೆಸ್ತೀರನ್ನ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಯಾರೋಗಿ ಬಿಡ್ಸ್ಕೊಬರ್ತಾರೆ ಅಂತ ನಾನೇನು ಹೇಳೋದು ಬೇಕಾಗಿಲ್ಲ ಯಾಕೆ ಅಂದರೆ ಆಮೇಲೆ ಅದೊಂದು ನಡೀತವೆ ನಾನು ನಾನು ಯಾಕೆ ಹೇಳಿ ನನಗೆ ಯಾಕೆ ಅವೆಲ್ಲ ಆಯಿತಾ ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ ದಯವಿಟ್ಟು ನೀವು ಚಿತ್ರರಂಗದಲ್ಲಿ ಇರೋರು ನಿಮ್ಮ ಮನೆಯವರು ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಶಿವಣವರೇ ದಯವಿಟ್ಟು ನಿಮಗೆ ಹೇಳ್ತಾ ಇರೋದು ಶಿವಣ್ಣ ದಯವಿಟ್ಟು ಅಪ್ಪು ಸಾರ್ ಅಭಿಮಾನಿಗಳಿಗೆ ಕೆಲವರಿಗೆ ತುಂಬ ಅಂತ ಹೇಳ್ತಾಯಿಲ್ಲ ಈ ಥರ ಕೆಲಸ ಮಾಡೋರಿಗೆ ಅಪ್ಪು ಅವ್ರು ಈ ಥರ ಇರಲಿಲ್ಲ ಅಂತ ಒಂಚೂರು ಬುದ್ಧಿ ಮಾತು ಹೇಳಿ ಅವ್ರನ್ನ ಒಂಚೂರು ಸರಿದಾಗಿ ತಗೊಬನ್ನಿ ಆಮೇಲೆ ದರ್ಶನ್ ಅವ್ರ ಅಭಿಮಾನಿಗಳಿಗೂ ಅಷ್ಟೇ ನಾನು ಕೇಳ್ತಾ ಇರೋದು ನೀವು ಅವ್ರನ್ನ ಬೆ ಮೆರೆಸಿ ಬೇಡನಲ್ಲ ಇನ್ನೊಬ್ರಿಗೆ ಇರಿಟೇಟ್ ಆಗೋ ಥರ ಒಂದು ಕಮೆಂಟ್ಸ್ಗಳು ಅವೆಲ್ಲ ಹೋಗಬೇಡಿ ನೀವು ನಿಮ್ಮಲ್ಲೂ ಒಂದು ಸ್ವಲ್ಪ ತಪ್ಪೈತೆ ಅವರಲ್ಲೂ ಸ್ವಲ್ಪ ತಪ್ಪೈತೆ ಇಲ್ಲಿ ಯಾರು ಯಾರು ಸಹಚಗಳಲ್ಲ ಬಟ್ ಇಲ್ಲಿ ನಿಮ್ಮಿಂದಾಗಿ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಅವರು ಹೆಸರು ಬೇರೆ ರಾಜ್ಯದ ನಟರುಗಳ ಮುಂದೆ ಹಾಳಾಯ್ತೈತೆ ಆಯಿತಾ ನೆನ್ನೆ ತ ಮೊನ್ನೆ ತಾನೇ ಒಂದು ವೀಡಿಯೋ ಮಾಡಿದ್ದೆ ಆಹೋರಾತ್ರನ ಬಗ್ಗೆ ಅವ್ರು ಸುದೀಪ್ ಅವ್ರ ಬಗ್ಗೆ ಮಾತಾಡಿದಾಗ ನೀವೆಲ್ಲ ಯಾಕೆ ನಮ್ಮವ್ರ ಬಗ್ಗೆ ಮಾತಾಡ್ತ ಪ್ರಶ್ನೆ ಮಾಡಿ ಕೇಳಿದಿದ್ರೆ ಇಶ್ ಇವತ್ತು ಅಹೋರಾತ್ರ ಅನ್ನೋ ವ್ಯಕ್ತಿ ಪು ಅವ್ರ ಬಗ್ಗೆ ಮಾತಾಡ್ತಿರಲಿಲ್ಲ ಈಗ ಈ ಇನ್ಸಿಡೆಂಟು ಇನ್ನು ಏನೇನು ನೋಡಬೇಕು ಅನ್ಕೊಂಡಿದ್ದೀರಾ ಅಪ್ಪನಿಗೆ ಅವ್ರಿಗೆ ಇನ್ನೂ ಏನೇನು ಕಷ್ಟ ಕೊಡಬೇಕು ನಿಮ್ಮಿಂದಾಗಿ ನಿಮ್ಮಿಂದಾಗೇನಲ್ಲಿ ಅಲ್ಲ ನೀವು ಕ್ರಾಂತಿ ಸಿನಿಮಾನ ಮೆರೆಸ್ತಾ ಇದ್ದೀರಾ ಅದು ಓಕೆ ನಿಮ್ಮಿಂದಾಗಿಯೇ ಅವ್ರಿಗೆ ಇಷ್ಟೆಲ್ಲ ಸಮಸ್ಯೆಗಳಾಯ್ತಾ ಇರೋದು ನಿಮ್ಮ ಹುಚ್ಚುತನದಿಂದ ಸಮಸ್ಯೆಗಳಾಯ್ತಾ ಇರೋದು ದಯವಿಟ್ಟು ಬದಲಾಗಿ ಕನ್ನಡದ ನಟರುಗಳಿಗೆ ಅವಮಾನ ಆಗ ಬೇರೆ ರಾಜ್ಯದವ್ರ ಮುಂದೆ ಅವಮಾನ ಆಗೋ ಥರ ಮಾಡೋಕ್ಕೋಗ್ಬೇಡಿ ಅವ್ರವ್ರ ಲೆವೆಲ್ ಇಲ್ಲಿಲ್ಲ ಐತೆ ಅಲ್ಲಲ್ಲಿ ಇಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಏನು ಕೇಳಲ್ಲ ನಿಮಗೆ ಬಿಟ್ಟಿತ್ತು ಅಷ್ಟೇ ಓಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇಲ್ಲಿ ತನಕ ಎಲ್ರಿಗೂ ಟೇಕರ್ ಬಾಯ್ ಬಾಯ್ ಬದಲಾಗಿ